ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಸ್ ಎ ಟಿ ಎಸ್ ಕರ್ನಾಟಕದಲ್ಲಿ ಫಿಫ್ತ್ ಏಯ್ತ್ ನೈನ್ತ್ ಸ್ಟೂಡೆಂಟ್ಸನ್ನು ಹೇಗೆ ಪ್ರಮೋಷನ್ ಮಾಡೋದು ಈ ತರಗತಿಯ ವಿದ್ಯಾರ್ಥಿಗಳನ್ನು ಪ್ರಮೋಷನ್ ಮಾಡಲಿಕ್ಕೆ ಇದ್ದಂತಹ ಎಲ್ಲ ಅಡೆತಡೆಗಳನ್ನು ನಿವಾರಿಸಲಾಗಿದೆ ಈಗ ನಾವು ಈ ವಿದ್ಯಾರ್ಥಿಗಳನ್ನು ಪ್ರಮೋಷನ್ ಮಾಡ್ಬೋದಾಗಿದೆ ಅದು ಹೇಗೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಯೂಸರ್ ನೇಮ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಎಸ್ ಎ ಟಿ ಎಸ್ ಕರ್ನಾಟಕದಲ್ಲಿ ಲಾಗಿನ್ ಆಗಿ ನಂತರ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಪ್ರಮೋಷನ್ ಡೀಟೇಲ್ಸ್ ಕ್ಲಿಕ್ ಮಾಡ್ಕೊಳ್ಳಿ ಪ್ರಮೋಟ್ ಸ್ಟೂಡೆಂಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲೆಲ್ಲ ಡೀಟೇಲ್ಸ್ ಬಂದಿರ್ತದೆ ಕ್ಲಾಸನ್ನು ಪ್ರೆಸೆಂಟ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಲಾಸ್ ಫಿಫ್ತ್ ಇದೆ ಓಕೆ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿದೆ ಓಕೆ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಆ ತರಗತಿಯ ಫಿಫ್ತ್ ಸ್ಟ್ಯಾಂಡರ್ಡನ್ನು ಉದಾಹರಣೆಯಾಗಿ ನೋಡ್ತಾ ಇದ್ದೀವಿ ಆ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಹೆಸರು ಬಂದಿದೆ ಹಾಗೆಯೇ ಇಲ್ಲಿ ಪ್ರಮೋಟ್ ಅಂತೇಳಿ ಇದೆಯೆಲ್ಲ ಈ ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಎಲ್ಲ ಮಕ್ಕಳ ಹೆಸರಿನ ಮುಂದೆ ಈ ಒಂದು ರೈಟ್ ಮಾರ್ಕ್ ಬರ್ತದೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆರ್ ಶೂರ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತೇಳಿ ಬರ್ತದೆ ಹಾಗೆಯೇ ಮೇಲೆ ಬಂದು ಪುನಃ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಫಿಫ್ತ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ನೀವು ನೋಡ್ಬೋದು ಎಲ್ಲ ವಿದ್ಯಾರ್ಥಿಗಳ ಹೆಸರಿನ ಮುಂದೆ ಪ್ರಮೋಟೆಡ್ ಅಂತೇಳಿ ಬಂದಿರ್ತದೆ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈಗ ಪ್ರಮೋಟ್ ಆಗಿದ್ದಾರೆ ಇದೇ ರೀತಿ ನೀವು ಏಯ್ತ್ ಸ್ಟ್ಯಾಂಡರ್ಡ್ ಹಾಗೂ ನೈನ್ತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳನ್ನು ಕೂಡ ಪ್ರಮೋಟ್ ಮಾಡ್ಬೋದು